ವಿಜಯೇಂದ್ರನಿಗೆ ಎಮ್ ಎಲ್ ಸಿ ಟಿಕೆಟ್ ತಪ್ಪಿಸಿದ್ದಕ್ಕೆ ಹೈಕಮಾಂಡ್ಗೆ ಒಂದು ಸೆಲ್ಯೂಟ್ ಮಾಡ್ತೀನಿ ನಾನು. ಇವ್ರ ಅಪ್ಪನ ಜೈಲಿಗೆ ಹಾಕಿಸ್ದವ್ರು ಯಾರು? ಯಡಿಯೂರಪ್ಪನ. ನೀನೇ ಅಲ್ವೇನಪ್ಪ ಈ ಮೊನ್ಮೊನ್ನೆ ರಾಜೀನಾಮೆ ಕೊಡ್ಸೋಕ್ಕೆ ಯಾರು ಕಾರಣ? ನೀನೇ ಅಲ್ವೇನಪ್ಪ? ಓಹೋ ಹೋ, ಏನು ವಿಜಯೇಂದ್ರ ಇಲ್ದವ್ರೆ ಸರ್ಕಾರ ಬಿ ಜೆ ಪಿ ಮುಳುಗೋಗುತ್ತೆ ಅಂತಲ್ಲ. ನೋ ನೋ, ಬೇಕಾದ ಜನ ಬಿ ಜೆ ಪಿಲಿ ಸತ್ಯವಂತರಿದ್ದಾರೆ. ಗೆದ್ದು ಬಾಪ್ಪ, ಇಲ್ಲೆಲ್ಲಾದ್ರೂ ನಿಂತ್ಕೊಂಡು ಬಾ. ಅಲ್ಲೇ ನಿಂತ್ಕೊ, ಹೋದ ಸತಿ ಬಂದಿದ್ರಲ್ಲ ಈಗ ಸಿದ್ದರಾಮಯ್ಯ ಮೇಲೆ ನಿಂತ್ಕಪ್ಪ, ಬಾ ಬರೋಣ. ಇಲ್ಲ, ಪಾರ್ಟಿ ಡ್ಯಾಮೇಜ್ ಆಗಲ್ಲ, ಒಳ್ಳೇದಾಯಿತು ಪಾರ್ಟಿಗೆ. ಸಮರ್ಥನೆ ಪಕ್ಷದ ಮೇಲೆ ಹೋಗಬಾರ್ದು, ಸಮರ್ಥನೆ ಪಕ್ಷದ ಮೇಲೆ ಹೋಗಬಾರ್ದು. ಓ, ನೀವು ಮಾಡಿರ್ಲಿಲ್ವ, ಕದ್ದಿರ್ಲಿಲ್ವ ಅವತ್ತು? ಆ ಕದ್ದವನು ಕಳಿಸಿ ನಿನ್ಯಾಕೆ ಕೂರಿಸಿದ್ದೀವಿ ಸತ್ಯವಂತ ಅಂತ ನೀನು ಅದನ್ನೇ ಮಾಡಿದ್ರೆ ಅದು ಸಮರ್ಥನೀಯವಲ್ಲ. ಅದು ಅಲ್ಲ, ಈಗ ನಮಗೂ ಅನ್ನಿಸ್ತಾ ಇದೆ. ನಾವೇನಪ್ಪ ಅಂದ್ರೆ ಒಂದು ನಮ್ಮ ನಮ್ಮ ಶಾಸಕಾಂಗ ಪಕ್ಷದ ನಾಯಕರ ದುಶಾಸನ ದುರ್ಯೋಧನ ದುರಂಕಾರವನ್ನು ಅಡಗಿಸೋದಕ್ಕೆ ಮಾಡಿದ್ದದು. ಆ ತಪ್ಪು ಅಂತ ನಾನು ಹೇಳೋದಿಲ್ಲ, ಜನ ಹೇಳ್ತಾವ್ರು ತಪ್ಪು ಮಾಡಿದ್ರಿ ನೀವು ಅಂತ. ಆ ನೋಡೋಣ, ಹತ್ತಿರ ಇದೆ, ದೂರ ಏನಿಲ್ಲ, ಹತ್ತಿರ ಇದೆ. ಆಮೇಲೆ ನೋಡೋಣ, ನಾವು ನೀವು ಮಾತಾಡೋಣ ಕೂತ್ಕೊಂಡು. ಅದನ್ನೇ ಕೇಳೋಣ, ತಾಪನೋ ಪಶ್ಚಾತ್ತಾಪನೋ ಮಾತಾಡೋಣ ಆಮೇಲೆ. ಕಿರಣ ಪಂಜಾಬ್ ರಾಜ್ಯ ಇವತ್ತು ಆಪ್ ರಾಜಕೀಯ ಪಕ್ಷ ಮಾಡಿದೆ ಅಂತಕ್ಕಂಥದ್ದು ನಮಗೆಲ್ರಿಗೂ ಭಾಳ ಸಂತೋಷ ತಂದಿದೆ. ಅದರಲ್ಲೂ ಪ್ರಜಾಪ್ರಭುತ್ವ ಪ್ರೇಮಿಗಳಿಗೆ, ಭ್ರಷ್ಟಮುಕ್ತ ದೇಶ ಮಾಡಬೇಕು ಅನ್ನೋರಿಗೆ ಇದೆಲ್ಲೋ ಒಂದು ಕಡೆ ನಮಗೆ ಬೆಳಕಾಗಿ ಕಾಣ್ತಾ ಇದೆ. ಹಾಗಾಗಿ ಸರ್ಕಾರ, ಆಪ್ ಸರ್ಕಾರ ಮತ್ತು ಆಪ್ನ ಮುಖ್ಯಸ್ಥ ಯಾರವರು ಕೇಜ್ರಿವಾಲ್ರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ. ಮತ್ತು ಈ ಸಂದರ್ಭದಲ್ಲಿ ಆಪ್ನವ್ರಿಗೂ ಒಂದು ಕಿವಿ ಮಾತು ಹೇಳ್ತೀನಿ. ಈಗಾಗಲೇ ನಿನ್ನೆ ಮೊನ್ನೆಯಿಂದ ಯಾರು ಈ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇನೋ ಈ ಡೀಲ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಎಲ್ಲ ಬರ್ತಾ ಇದೆ. ಅವರು ಕೂಡ ಏನೋ ಸದಸ್ಯತ್ವ ತೊಗೊಂಡಿದ್ದಾರಂತೆ ಆಪ್ದು. ಹಾಗೊಂದು ವೇಳೆ ಅವರು ಸದಸ್ಯತ್ವ ತಗೊಂಡಿದ್ದರೆ, ಅವ್ರ ಡೀಲ್ ನಿಜ ಆಗಿದ್ದರೆ, ದಯಮಾಡಿ ಅವ್ರನ್ನು ಈ ಆಪ್ ಸಂಸ್ಥೆಯಿಂದ ಒದ್ದು ಹೊರಗೆ ಹಾಕ್ರಿ. ಅವ್ರನ್ನ ನಂಜುಂಡಸ್ವಾಮಿ ಅಂತವರು, ರುದ್ರಪ್ಪನವ್ರಂಥವ್ರು ಕಟ್ಟಿದಂಥ ರೈತ ಸಂಘಕ್ಕೆ ಈ ನಾಯಿನರಿಗಳೆಲ್ಲ ಹೋಗಿ ಸೇರ್ಕೊಂಬಿಟ್ಟು ಏನಾಗ್ತಾ ಇದ್ದಾರೆ ಇವತ್ತು? ಹಾಂ, ಇವರು ಭ್ರಷ್ಟಾಚಾರ ಕೊಟ್ಬಿಡೋದೆ ಡೀಲಿಂಗ್ಗೆ. ಹಾಗಾಗಿ ಅವರು ಏನಾದ್ರು ಇದ್ದರೆ ದಯಮಾಡಿ ಅವ್ರನ್ನ ಆಚೆ ಹಾಕಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತು ಬಹಳ ಪ್ರಮುಖವಾಗಿ ಕೊನೆಯದಾಗಿ, ಬಹಳ ಪ್ರಚಲಿತವಾಗಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಶಾಲಾ ಶಿಕ್ಷಣದ ಪಠ್ಯ ಪರಿಷ್ಕರಣ ವಿಚಾರದ ಬಗ್ಗೆ. ಯಾಕೆಂದರೆ ನಾನು ಕೂಡ ಶಾಲಾ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದಂಥವನು ಎಸ್ ಎಂ ಕೃಷ್ಣ ಸಾಹೇಬರ ಸರ್ಕಾರದಲ್ಲಿ. ಬಹುಶಃ ಆ ಸಂದರ್ಭದಲ್ಲಿ ನಾವು ಇಡೀ ಭಾರತದಲ್ಲಿ ಕರ್ನಾಟಕ ಶಾಲಾ ಶಿಕ್ಷಣದಲ್ಲಿ ವಿ ವರ್ ದ ಪಯನಿಯರ್ಸ್, ಮಂಚೂಣಿಯಲ್ಲಿತ್ತು. ಡಾಕ್ಟರ್ ಅಬ್ದುಲ್ ಕಲಾಂ ರಾಷ್ಟ್ರಾಧ್ಯಕ್ಷರು ನಮ್ಮನ್ನು ಕರೆದು ಸನ್ಮಾನ ಮಾಡಿದರು ಅವತ್ತಿನ ದಿವಸಕ್ಕೆ. ಅಂಥ ರಾಜ್ಯದಲ್ಲಿ ಇವತ್ತು ಪಠ್ಯ ಪರಿಷ್ಕರಣೆಯ ಬಗ್ಗೆ ದೊಡ್ಡ ಸಂಘರ್ಷ ನಡೀತಾ ಇದೆ. ಇವತ್ತು ಒಳ್ಳೆಯದಲ್ಲ ಇದು. ಯಾವ ದೇಶ ಯಾವ ನಾಡು ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಕಳೆದುಕೊಳ್ಳುತ್ತೋ ಆ ದೇಶ ತನ್ನನ್ನೇ ತಾನು ಕಳ್ಕೊಂಡಂಗೆ, ರಾಜ್ಯ ತನ್ನನ್ನೇ ಕಳ್ಕೊಂಡಾಗುತ್ತೆ. ಹಾಗಾಗಿ ಇದ್ಯಾರು ಕೂಡ ಅವಕಾಶ ಮಾಡಿಕೊಡಬಾರ್ದು ನಾವು. ಆಲ್ ರೈಟ್, ಹಿಂದೆ ಆದರೂ ಕೂಡ ನಮ್ಮ ಬರಗೂರು ರಾಮಚಂದ್ರಪ್ಪ ಅಂತ ಒಬ್ಬ ವಿದ್ವಾಂಸರು, ಶಿಕ್ಷಕರಾಗಿ ಕೆಲಸ ಮಾಡಿದವರು, ಅದರ ಅಧ್ಯಕ್ಷರಾಗಿದ್ದರು. 27 ಉಪಸಮಿತಿಗಳಿದ್ದವು, ಬಟ್ ಇವತ್ತು 9 ಜನ.